ಕೊರೋನಾ ಕಂಟ್ರೋಲ್ಗೆ ಲಾಕ್ಡೌನ್ ಅನಿವಾರ್ಯ ಅನ್ನುವಂತಹ ಮಾತುಗಳು ತಜ್ಞರ ಮಾತುಗಳು ಎಲ್ಲ ಕೂಡ ಸಲಹಾ ಸಮಿತಿಯಿಂದ ಬಂದಿರತಕ್ಕಂತಹ ಸಲಹೆ ಸೂಚನೆ ಕೊರೋನಾ ಕಂಟ್ರೋಲ್ ಮಾಡೋದಕ್ಕೆ ಲಾಕ್ಡೌನ್ ಅನಿವಾರ್ಯ ಅಂತ ಕೊರೋನಾ ಕಂಟ್ರೋಲ್ಗೆ ಲಾಕ್ಡೌನ್ ಮಾಡೋದು ಅನಿವಾರ್ಯ ಈಗಿನ್ನೂ ಕೊರೋನಾ ಎರಡನೇ ಅಲೆ ಆರಂಭ ಅಷ್ಟೇ ಮೇ ತಿಂಗಳಿನಲ್ಲಿ ಕೊರೋನಾ ಪೀಕ್ಗೆ ಹೋಗುತ್ತೆ ಬೆಂಗಳೂರಿನಲ್ಲಿ ಕೊರೋನಾ ಮತ್ತಷ್ಟು ಹೆಚ್ಚಲಿದೆ ಅಂತ ಲಾಕ್ಡೌನ್ ಸಲಹೆಯನ್ನು ಕೊಟ್ಟಿದ್ದಾರೆ ತಜ್ಞರ ಸಲಹಾ ಸಮಿತಿ ಆದರೆ ಸಿಎಂ ಜೊತೆ ಚರ್ಚೆ ಮಾಡಿ ತೀರ್ಮಾನ ಅಂತ ಸುಧಾಕರ್ ಅವರು ಹೇಳಿದ್ದಾರೆ ಲಾಕ್ಡೌನ್ ಪ್ರಸ್ತಾಪವನ್ನ ಬಹಿರಂಗಪಡಿಸದೇ ಇರೋದಕ್ಕೆ ಅವರು ನಿರ್ಧಾರವನ್ನ ಮಾಡಿದ್ದಾರೆ ಜೊತೆಗೆ ಹಬ್ಬ ಇದೆ ಅಂತ ಎಲ್ಲರೂ ಊರಿಗೆ ಹೋಗ್ಬಿಟ್ಟು ಕೊರೋನಾ ಹಬ್ಬಿಸಬೇಡಿ ಎಲ್ಲೆಲ್ಲಿದಿರೋ ಅಲ್ಲಲ್ಲೇ ಹಬ್ಬ ಮಾಡಿ ಅಂತ ಕೂಡ ಕಿವಿ ಮಾತನ್ನ ಹೇಳಿದ್ದಾರೆ ಸುಧಾಕರ್ ಅವರು ಸೋ ಹಾಗಾಗಿ ಈಗ ಲಾಕ್ ಡೌನ್ ಸಲಹೆಯನ್ನ ಕೊಟ್ಟಿದ್ದಾರೆ ಕೊರೋನಾ ಕಂಟ್ರೋಲ್ ಮಾಡೋದಕ್ಕೆ ಲಾಕ್ ಡೌನ್ ಅನಿವಾರ್ಯ ಇದು ಕೇವಲ ಇನ್ನು ಆರಂಭ ನೋಡಿ ಬೆಂಗಳೂರಲ್ಲಿ 6000 ಕೇಸ್ ಬರ್ತಾ ಇದೆ ಈಗಲೂ ಇದು ಆರಂಭ ಅಂತ ಹೇಳ್ತಾ ಇದ್ದಾರೆ ತಮಗೂ ಎಲ್ಲ ಗೊತ್ತಿದೆ ನನ್ನ ಬಾಯಲ್ಲಿ ಯಾಕೆ ಕೇಳಿಸಕ್ಕೆ ಹೋಗ್ತೀರಿ ಅಧಿಕೃತ ವರದಿ ಬರಲಿ ಅಧಿಕೃತ ಇಲ್ಲ ನೋಡಿ ನಾನು ಸರ್ಕಾರದ ಭಾಗವಾಗಿ ನಾನು ಈಗ ಅಧಿಕೃತ ವರದಿ ಬರೋವರೆಗೂ ನಾನು ಹೇಳೋದು ತಪ್ಪಾಗ್ತದೆ ಏನು ಕರ್ನಾಟಕ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಎರಡನೇ ಅಲೆಯಿಂದ ಕೋವಿಡ್ನ ಪ್ರಕರಣಗಳು ಹೆಚ್ಚಾಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಇದು ಹೆಚ್ಚಿಗೆ ಆಗುತ್ತೆ ಇದನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು ನಾವು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳು ವೈಜ್ಞಾನಿಕವಾಗಿ ಯಾವ ರೀತಿ ಇದ್ದಾವೆ ಮುಂದಿನ ದಿನಗಳಲ್ಲಿ ವೈಜ್ಞಾನಿಕ ನೆಲೆಯಲ್ಲಿ ನಾವು ಯಾವ ರೀತಿ ಕ್ರಮಗಳನ್ನು ತೆಗೆದುಕೋಬೇಕು ಅನ್ನೋಂಥ ಎಲ್ಲ ಸವಿಸ್ತಾರವಾದಂತಹ ಚರ್ಚೆ ಆಗಿದೆ ಮುಂದೆ ಯಾವ ರೀತಿ ಟ್ರಜೆಕ್ಟ್ರಿ ಎಷ್ಟು ಹೆಚ್ಚಾಗ್ಬೋದು ಈ ರೀತಿಯ ಎಲ್ಲ ವಿಚಾರಗಳನ್ನು ಕೂಡ ಸರ್ಕಾರದ ಜೊತೆ ಇವತ್ತು ಹಂಚಿಕೊಂಡಿದೆ ಈ ಎಲ್ಲ ಮಾಹಿತಿಯನ್ನು ಕೂಡ ತೆಗೆದುಕೊಂಡಿದ್ದೀವಿ ಇದರ ಜೊತೆಗೆ ಕೆಲವು ನಿರ್ದಿಷ್ಟವಾದಂಥ ಕ್ರಮಗಳು ಕೂಡ ಸರ್ಕಾರ ಈಗಲಿಂದ ತಗೋಬೇಕಾಗ್ತದೆ ಯಾಕೆ ಅಂತಂದರೆ ಯಾವುದೇ ಅಲೆ 80-120 ದಿವಸಗಳ ಕಾಲ ಇರುತ್ತೆ ಅನ್ನುವಂತಹ ಒಂದು ಮಾತನ್ನು ಹೇಳಿದ್ದಾರೆ ಈಗ ಮೇ ತಿಂಗಳು ಕೊನೆವರೆಗೂ ಕೂಡ ನಮಗೆ ಎಚ್ಚರಿಕೆಯಿಂದ ಇರಬೇಕು ಹೆಚ್ಚಾಗಲಿಕ್ಕೆ ಇದು ಇನ್ನೂ ಕೂಡ ಪ್ರಾರಂಭ ಅಂತ ಮಾತನ್ನು ಕೂಡ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಈಗಾಗಲೇ ನಾವು ತಮಗೆ ಗೊತ್ತಿದೆ ಯುಗಾದಿ ಹಬ್ಬ ಬರ್ತಾ ಇದೆ ಕೆಲವು ಹಬ್ಬಗಳು ಬರ್ತಾ ಇದೆ ರಜೆ ಇತ್ತು ಇಲ್ಲಿ ನೌಕರಿಗೆ ಅಂತ ಬಂದಂಥ ಜನ ವಿವಿಧ ಭಾಗಗಳಿಂದ ರಾಜ್ಯದಲ್ಲಿ ಈಗ ಅವ್ರ ಮನೆಗಳಿಗೆ ಹೋಗುವಂಥ ಸಂದರ್ಭ ಇದೆ ಹೋಗುವಂಥ ಸಂದರ್ಭದಲ್ಲಿ ವೈರಾಣು ಕೂಡ ತಗೊಂಡು ಹೋಗುವಂಥ ಪ್ರಮಾದ ಕೂಡ ಇದೆ ಅಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಏರಿಕೆ ಆದರೆ ಅದಕ್ಕೆ ನಿಯಂತ್ರಣ ಮಾಡಿಕೊಂಡು ಅದಕ್ಕೆ ಎಚ್ಚರವನ್ನು ವಹಿಸಬೇಕು ಯಾಕೆಂದರೆ ಇದು ಏರಿಕೆ ಆಗೋದು ಈಗ ತಕ್ಷಣ ಗೊತ್ತಾಗಲ್ಲ 10 ದಿನಗಳ ನಂತರ ಗೊತ್ತಾಗುತ್ತೆ ನಮಗೆ ಮೊದಲನೇ ಅಲೆಯಲ್ಲಿ ಕೂಡ ಹಂಗೆ ಆಗಿತ್ತು ಬೆಂಗಳೂರಿನಿಂದ ದೂರದ ಜಿಲ್ಲೆಗಳಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹರಡಿದ್ದು ಸುಮಾರು 1.5-2 ತಿಂಗಳು ಆದಮೇಲೆ ಆ ಅಪಾಯ ಇದ್ದೇ ಇದೆ ಅದನ್ನು ಕೂಡ ಎಚ್ಚರಿಕೆಯಿಂದ ನೋಡ್ಕೋಬೇಕು ಸರ್ಕಾರ ಅಂತ ಹೇಳಿದ್ದಾರೆ ಇಲ್ಲ ಅವರು ಸಂಪೂರ್ಣ ವರದಿಯನ್ನು ಕೊಡಿ ಅಂತ ಹೇಳಿದ್ದೀನಿ ಆ ವರದಿಯನ್ನು ತೆಗೆದುಕೊಂಡು ಮೊನ್ನೆ ಮುಖ್ಯಮಂತ್ರಿಗಳು ಬಂದಮೇಲೆ ಆ ವರದಿಯನ್ನು ಕೊಟ್ಟು ಅವ್ರ ಜೊತೆ ಚರ್ಚೆ ಮಾಡಿ ಮುಂದಿನ ಸರ್ಕಾರದ ನಿಯಮಗಳು ಮಾರ್ಗಸೂಚಿ ಏನಿರಬೇಕು ಯಾವ ರೀತಿ ಇರಬೇಕು ಅನ್ನೋದು ಸರ್ಕಾರ ತೀರ್ಮಾನ ಈಗ ವರದಿ ಕೊಡೋವರೆಗೂ ಕೂಡ ಅಧಿಕೃತ ವರದಿ ಕೊಡೋವರೆಗೂ ಕೂಡ ಪ್ರಾಸ್ತಾವಿಕವಾಗಿ ನಾವೇನು ಚರ್ಚೆಯಲ್ಲಿ ಮಾತನಾಡಿದ್ದೀವಿ ಅದನ್ನು ಬಹಿರಂಗವಾಗಿ ಚರ್ಚೆ ಮಾಡೋದು ಸರಿಯಾದಂಥ ಕ್ರಮ ಅಲ್ಲ ಹಾಗಾಗಿ ವರದಿ ಬರಲಿ ಅಧಿಕೃತವಾಗಿ ಅದರ ಜೊತೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮತ್ತು ಉನ್ನತ ಮಟ್ಟದ ನಮ್ಮ ಸರ್ಕಾರದ ಮಂತ್ರಿಗಳಿರ್ತಾರೆ ಅಧಿಕಾರಿಗಳಿರ್ತಾರೆ ಎಲ್ಲರ ಜೊತೆ ಕೂಡ ಚರ್ಚೆ ಮಾಡಿ ಸರ್ಕಾರದ ಕ್ರಮ ಏನು ಅಂತೇಳಿ ಸರ್ಕಾರ ಘೋಷಣೆ ಸೊ ಸಭೆಯ ನಂತರ ಆರೋಗ್ಯ ಸಚಿವ ಸುಧಾಕರ್ ಅವರು ಆಡಿರತಕ್ಕಂಥ ಕೆಲವೊಂದು ಮಾತುಗಳನ್ನು ತಾವು ಗಮನಿಸ್ತಾ ಇದ್ರಿ ಇನ್ನೂ ಅಂತಿಮ ವರದಿ ಬರಬೇಕು ಅಧಿಕೃತ ವರದಿ ಬರಬೇಕು ಆಮೇಲೆ ಮುಖ್ಯಮಂತ್ರಿ ಜೊತೆ ಚರ್ಚಿಸ್ತೀನಿ ಅಂತೆಲ್ಲ ಹೇಳ್ತಾ ಇದ್ರು ಕೂಡ ಲಾಕ್ಡೌನ್ ಪ್ರಸ್ತಾಪ ಆಗಿದೆ